ಕುವೆಂಪು ಅವರು 20ನೇ ಶತಮಾನದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಅವರನ್ನು ಮಹಾಕವಿ, ರಸಋಷಿ ಅಂತೆಲ್ಲ ಕರಿತೀವಿ. ಅವರದು ದೈತ್ಯ ಪ್ರತಿಭೆ. ಪಂಪನಿಂದ ಕುವೆಂಪುವರೆಗೆ ಅನ್ನುವ ನುಡಿಗಟ್ಟನ್ನು ನೀವೆಲ್ಲ ಕೇಳಿರ್ತೀರಿ. ಕುವೆಂಪು ಅವರು ಪಂಪನನ್ನೂ ಮೀರಿಸಿದಂತಹ ಕವಿ. ಬೇಂದ್ರೆಯವರು ಕುವೆಂಪು ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಆರು ಅಂತ. ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವೂ ಸೇರಿದಂತೆ ಹತ್ತಾರು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಶ್ರೀರಾಮಾಯಣ ದರ್ಶನಂನಲ್ಲಿ ಅವರು ಪಾಪಿ ಉದ್ಧಾರ ಮಿಗುದವು ಸೃಷ್ಟಿ ಮಹದ್ವ್ಯೂಹ ರಚನೆಯಲ್ಲಿ ಅಂತ ಹೇಳ್ತಾರೆ. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮುದುಮಗಳು ಅನ್ನುವ ಎರಡು ಬೃಹತ್ ಕಾದಂಬರಿಗಳನ್ನು ಬರೆದಿದ್ದಾರೆ. ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ ಮೊದಲಾದ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅವರ ಕವನಗಳಲ್ಲಿ ನಾವು ವೈಚಾರಿಕತೆಯನ್ನು ಕಾಣಬಹುದು. ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈತನ್ನಿ ಅಂತ ಅವರು ಯುವಕರಿಗೆ ಕರೆ ಕೊಡ್ತಾರೆ. ಹಾಗೆಯೇ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ ಇನ್ನೊಂದು ಕವನದಲ್ಲಿ ಕೇಳ್ತಾರೆ. ಅವರ ಕನ್ನಡ ಪ್ರೇಮ ಕೂಡ ಬಹಳ ಅನನ್ಯವಾದದ್ದು. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ಅಂತ ಹೇಳ್ತಾರೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಅಂತ ಹೇಳ್ತಾರೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತ ಕರೆ ಕೊಡ್ತಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾರೆ. ಅವರ ದೇಶಭಕ್ತಿ ಕೂಡ ಕಡಿಮೆಯೇನಲ್ಲ. ನೂರು ದೇವರನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ ಅಂತ ಹೇಳ್ತಾರೆ. ಅವರ ಬಹಳ ಮುಖ್ಯವಾದ ಸಂದೇಶ ಅಂದರೆ ವಿಶ್ವಮಾನವ ಸಂದೇಶ. ವಿಶ್ವಮಾನವ ಸಂದೇಶದಲ್ಲಿ ಅವರು ಪಂಚಮಂತ್ರಗಳನ್ನು ನಮಗೆ ಕೊಡ್ತಾರೆ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಇವೇ ಆ ಪಂಚಮಂತ್ರಗಳು.